ಸೊ ಈ ತರ ಅಪ್ಲಿಕೇಶನ್ಸ್ ಇವಲ್ಲ ದಯವಿಟ್ಟು ಹೇಳ್ತೀನಿ ಯಾರು ಕೂಡ. ಸೊ ಈ ತರ ಅಪ್ಲಿಕೇಶನ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ರಿ ಅಂತ ಯಾರಾದರೂ ಯೂಟ್ಯೂಬರ್ಸ್ ವಿಡಿಯೋ ಮಾಡಿದ್ರೆ ದಯವಿಟ್ಟು ಇನ್ವೆಸ್ಟ್ಮೆಂಟ್ ಅಂತ ಮಾಡಕ್ ಹೋಗ್ಲೇಬೇಡ್ರಿ ಇವರು. ತಿಕಾ ಮುಚ್ಕೊಂಬಿಟ್ಟು ಆ ದುಡ್ಡನ್ನ. ಸೊ ಎಂತಕ್ಕಾದ್ರೆ ಬೇರೆ ಯೂಸ್ ಮಾಡ್ಕೊಳ್ರಿ, ಇಂಥದ್ಕೆಲ್ಲ ಯೂಸ್ ಮಾಡಕ್ ಹೋಗ್ಬೇಡ್ರಿ. ಸೊ ಫಾರ್ ದಿ ಫಸ್ಟ್ ಟೈಮ್ ನಾನು ಈ ತರ ಯಾಮಾರಿತು 3.5 ಸಾವಿರ ಆಗೋರು ಏನಾದರೂ ಬಟ್ಟೆ ಏನಾದರೂ ತಗೊಂಬೋದಾಗಿತ್ತು. ನಮ್ಮನ್ನು ನೋಡಿದ್ರೆ ಹಿಂಗಾಕಿ ಹಿಂಗಾದು ಅವನ ಅಮ್ಮ. ಯಾವ ದುಡ್ಡು ಬಂದಿಲ್ಲ ಆಗೋರು, ಏನು ಮಾಡೋಣ. 3.5 ಸಾವಿರ ಯಾರ ಮನೆ ಹಾಳು ಮಾಡ್ತಂದಿ ಕಣಗುರು ಈ ಬೋಳಿ ಮಕ್ಕಳಿಗೆ. ಎದುರುಗಡೆ ನಿಲ್ಲ ಶತ್ರುವಿನ ಎದೆ ಸಿಡುತ್ತ ಕನ್ನಡಿಗ ಅಂತರಲೇ. ಹಲೋ ನಮಸ್ಕಾರ ಎಲ್ಲರಿಗೂ, ಮತ್ತೊಂದು ಹೊಸ ವಿಡಿಯೋಗೆ ಕರ್ನಾಟಕ ದೀಪ ಗೇಮರ್ ಚಾನಲ್ ಇಂದ. ಸೊ ಎಲ್ಲರೂ ಹೆಂಗಿದ್ರೆ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ರೆ ಮತ್ತೆ ಮುಂದೆನೂ ಕೂಡ ಚೆನ್ನಾಗಿರ್ತೀರ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋ ಟಾಪಿಕ್ ಬಂದ್ಬಿಟ್ಟು, ಸೊ ಆಲ್ರೆಡಿ ತಮ್ಲೈನ್ ಎಲ್ಲ ನೋಡಿರ್ತಾರ ಯಾವ್ದ್ರ ಬಗ್ಗೆ ಇವನು ಮಾತಾಡ್ತಿದ್ದಾನೆ ಗುರು ಅಂತ. ಸೊ ಇದು ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ನಾನು ಮಾತಾಡ್ತಾ ಇರೋದು. ಸೊ ದೊಡ್ಡ ಫ್ರಾಡ್ ಗುರು, ಫ್ರಾಡ್ ಅಪ್ಲಿಕೇಶನ್. ಸೊ ಇರೋ ಬರೋ ದುಡ್ಡೆಲ್ಲ ಮುಂಡ ಮುಚ್ಕೊಂಡು ಅವನ ಅಮ್ಮನ ತಗೊಂಡು ಹೋಗ್ತಾ ಇರ್ತಾರೆ ಗುರು. ದುಡ್ಡಂತೂ ಸಿಗಲ್ಲ ಈ ಅಪ್ಲಿಕೇಶನ್ ಅಲ್ಲಿ. ಸೊ ಬಟ್ ಮುಂದೆ ಇದಕ್ಕೂ ಮುಂಚೆ ಯಾರು ಯೂಸ್ ಮಾಡಿದ್ರೆ ಸಿಕ್ಕಿದಾರೆ ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಇವಾಗ ಯಾರ ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗ್ತಾರ ದಯವಿಟ್ಟು ಇಂಥ ಅಪ್ಲಿಕೇಶನ್ಗೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗ್ಬಿಟ್ರೆ ನಿಮ್ಮ ಹತ್ರ ದುಡ್ಡು ಇದೆಯಾ, ಸೊ ಮಾಡ್ರಿ. ಏನು ಹೋದ್ರು ಪರವಾಗಿಲ್ಲ ಬ್ರೋ, ಹೋದ್ರು ಹೋಗ್ಲಿ, ಬಂದ್ರೆ ಬರ್ಲಿ, ಬಂದ್ರೆ ಬೆಟ್ಟ ಹೋದ್ರೆ ಟಾಟ ಅಂದಂಗೆ. ಸೊ ಮಾಡ್ರಿ, ಮಾಡೋರಿದ್ರೆ. ಸೊ ದಯವಿಟ್ಟು ಯಾರಾದರೂ ದುಡ್ಡಿಲ್ಲ ಬ್ರೋ, ಆಮೇಲೆ ಏನೋ ಮಾಡಕ್ ಹೋಗಿ ಏನೋ ಆಯ್ತು ಅನ್ನೋರು ದಯವಿಟ್ಟು ಮಾಡಕ್ ಹೋಗ್ಬಿಡ್ರಿ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಎಷ್ಟೋ ಜನ ಹಾಕಿರ್ತಾರೆ, ಕಳ್ಕೊಂಡಿರ್ತಾರೆ. ಸೊ ನಾನು ಕೂಡ ಈ ಅಪ್ಲಿಕೇಶನ್ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇರೋದು. ನನಗೆ ಬೆಳಗ್ಗೆನೆ ಗೊತ್ತಾಗಿತ್ತು ನಮ್ಮನ್ ಯಾಕಪ್ಪ ಆಗ್ತೈತಿಕ ಮುಚ್ಕೊಂಡು ಕುಂತಿದ್ರಾಗಿತ್ತು ಅನ್ನಿಸ್ತಾ ಇತ್ತು ಇವಾಗ. ಸೊ ಏನು ಮಾಡೋಕ್ಕಾಗಲ್ಲ, ಹಾಕಾದ್ಮೇಲೆ ಬುದ್ಧಿ ಬರೋದು ಹಂಗೆಯ. ಒಂದ್ಸತಿ ಕೆಟ್ಟಮೇಲೆ ಬುದ್ಧಿ ಬರುತ್ತೆ ಅಂತ ಹೇಳ್ತಾರಲ್ಲ ದೊಡ್ಡವರು. ಸೊ ಸುಮ್ ಸುಮ್ಮನೆ ಹೇಳಲ್ಲ ಈ ತರ ನೋಡ್ಕೊಂಡು ಹೇಳಿರೋದವರು ದೊಡ್ಡವರು ಕೂಡ. ಸೊ ಬಂದ್ರೆ ಏನಾಯ್ತು ಅಂತ ತೋರಿಸ್ತೀನಿ ಇವಾಗ. ಅದಕ್ಕೂ ಮುಂಚೆ ದಯವಿಟ್ಟು ಯಾರು ಈ ತರ ಒಂದು ಇನ್ವೆಸ್ಟ್ಮೆಂಟ್ ಅಪ್ಲಿಕೇಶನ್ ಅರ್ನಿಂಗ್ ಅಪ್ಲಿಕೇಶನ್, ಸೊ ಹಂಗಾಕ್ರಿ ಹಿಂಗಾಕ್ರಿ ದುಡ್ಡು ಹಂಗೆ ಬರುತ್ತೆ ಅಂದ್ರೆ ದಯವಿಟ್ಟು ಹಾಕಕ್ ಹೋಗ್ಬಿಟ್ರಿ. ಯಾಕೆ ಅಂದ್ರೆ ದುಡ್ಡು ಜಾಸ್ತಿ ಇದ್ರೆ ಹಾಕ್ರಿ. ಸೊ ಯಾರಾದ್ರೂ ಬಡವ್ರು ಇರ್ತಾರೆ ಪಾಪ. ಸೊ ಏನೋ ಬರುತ್ತೆ ಗುರು, ಏನು 320 ರೂಪಾಯಿ ಹಾಕಿದ್ರೆ 6 ಸಾವಿರ ಬರುತ್ತೆ ಅಂದ್ರೆ ಯಾರಿಗೆ ತಾನೇ ಖುಷಿ ಆಗಲ್ಲ ಗುರು, ಎಲ್ಲರೂ ಹಾಕಿ ಹಾಕ್ತಾರೆ. ಸೊ ಅದರಿಂದ ಹೇಳ್ತಾ ಇದ್ದೇನೆ, ಸೊ ಯಾರು ಕೂಡ ಇಂಥ ಅಪ್ಲಿಕೇಶನ್ಗೆ ದುಡ್ಡೆಲ್ಲ ಹಾಕಕ್ ಹೋಗ್ಬೇಡ್ರಿ. ಯಾವಾಗ ಹೋಗುತ್ತೆ ಏನು ಹೇಳಕ್ಕಾಗಲ್ಲ. ಸೊ ನೀವಂತೂ ದುಡ್ಡು ಹಾಕಿದಾಗ ಮೊದಲನೇ ಪೇಮೆಂಟ್ ಎಲ್ಲ ಕೊಡ್ಬೋದು, ಎರಡನೇದು ಕೊಡ್ಬೋದು. ಸೊ ಬಟ್ ಗೊತ್ತಿಲ್ಲ ಯಾವಾಗ ಹೋಗುತ್ತೆ ಅಂತ. ಒಂದು ದಿನ ಎಲ್ಲ ಮುಂಡ ಮುಚ್ಕೊಂಡು ಒಂದೇ ಸತಿ ಅವನ ಅಮ್ಮ ತಗೊಂಡು ಹೋಗ್ತಾ ಇರ್ತಾನೆ ಅಷ್ಟೇ. ಸೊ ಎಲ್ಲೋ ಕೇಳ್ತೀರ, ಎಲ್ಲಿ ಅಂತ ಹೋಗ್ತಾರೆ, ಎಲ್ಲಿ ಹುಡಿಕೊಂಡು ಹೋಗ್ತಾರೆ, ಏನು ಮಾಡೋಕ್ಕಾಗಲ್ಲ. ಸೊ ಬಂದ್ರೆ ಸುಮ್ಮನೆ ಯಾಕೆ, ಯಾವ್ದು ಅಪ್ಲಿಕೇಶನ್ ಅಂತ ತೋರಿಸ್. ಓಕೆ, ಸೊ ಗೈಸ್ ನೋಡ್ತಾ ಇರ್ಬೋದು ಈ ಅಪ್ಲಿಕೇಶನ್ ಓಪನ್ ಮಾಡಿದ್ದೀನಿ. ಸೊ ಇದು ಎಲ್ಲರಿಗೂ ಗೊತ್ತೇ ಇರುತ್ತೆ ಆಲ್ರೆಡಿ, ಇದು ಸಿಕ್ಕಾಬಟ್ಟೆ ವೈರಲ್ ಆಗಿರೋದು ಯೂಟ್ಯೂಬಲ್ಲಿ, ಸಿಕ್ಕಾಬಟ್ಟೆ ಟ್ರೆಂಡಿಂಗ್ ಹಂಗಂತೂ ಇತ್ತು. ಸೊ ಆ್ಯಕ್ಚುಲಿ ಈ ಅಪ್ಲಿಕೇಶನ್ ಬಗ್ಗೆ ಸಿಕ್ಕಾಬಟ್ಟೆ ವೀಡಿಯೋಸ್ ಎಲ್ಲ ಮಾಡಿದ್ದಾರೆ. ಸೊ ಟ್ರಸ್ಟೆಡ್ ಜಿನಿಯನು ಅದು ಇದು ಹಾಡು ಮೂಳು ಅದನ್ನ. ಸೊ ಏನೇನೋ ಮಾಡ್ಯಾರೆ ಇವರು. ಸೊ ಅಷ್ಟು ಹಾಕಿದ್ರೆ ಇಷ್ಟು ಬರುತ್ತೆ, ಇಷ್ಟು ಹಾಕಿದ್ರೆ ಅಷ್ಟು ಬರುತ್ತೆ. ಸೊ ಇಲ್ಲೇನ ಕೊಟ್ಟಿದ್ದಾನೆ. ಸೊ ನೋಡ್ಬೋದು ಮೊದಲನೇದಾಗಿ ಬಂದ್ಬಿಟ್ಟು ಸ್ಟೇಬಲ್ ಇನ್ಕಮು 320 ರೂಪೀಸ್ ಹಾಕಿದ್ರೆ 60 ಡೇಸಲ್ಲಿ ಅದು 6,336 ರೂಪಾಯಿ ಕೊಡ್ತಾನಂತೆ ಇವರು. ಸೊ ತಗೊಂಡ್ರೆ ಗೊತ್ತು ಕೊಟ್ಟಿರೋದು ಅದು. ಸೊ ನಮ್ಗಂತೂ ಕೊಟ್ಟಿಲ್ಲ ಅವನು. ಮತ್ತೆ ಡೈಲಿ ಇದ್ರಲ್ಲಿ ಬರ್ಬೋದು 200 ಹಾಕಿದ್ರೆ 300 ಅದಂತೂ ಕೊಡ್ತಾನೆ. ಸೊ ಪಕ್ಕ, ಯಾಕೆಂದ್ರೆ ಅದನ್ನ ಮಾತ್ರ ತಗೊಂಡಿದ್ದೀನಿ, ಬಿಟ್ಟರೆ ಇದರಲ್ಲಿ ಇನ್ಯಾವುದೇ ಪೇಮೆಂಟ್ ಕೂಡ ಆಗಿಲ್ಲ ನನಗಂತೂ. ಸೊ ಮತ್ತೆ ನೆಕ್ಸ್ಟ್ ಆಕ್ಟಿವಿಟಿ, ಅದರಲ್ಲೂ ಏನೇನಿದೆ ಬರ್ರಿ ಇವಾಗ ಸೀದಾ ನಂದು ಅರ್ನಿಂಗ್ ಅಲ್ಲಿ ಹೋಗೋಣ. ಸೊ ಅದಕ್ಕೂ ಮುಂಚೆ ನಾನು ಇದಕ್ಕೆ ಎಷ್ಟು ಡೆಪಾಸಿಟ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಸೊ ವೇಟ್ ಮಾಡಿ, ಓಕೆ ನೋಡ್ಬೋದು ನಂದು ಬ್ಯಾಲೆನ್ಸ್ ಎರಡು ಕೂಡ ಸಿಗುತ್ತೆ. ಇದರಲ್ಲಿ ಟೋಟಲ್ ಡಿಪಾಸಿಟ್ ಬಂದ್ಬಿಟ್ಟು ನಾನು 3,850 ಇದಕ್ಕೆ ಡಿಪಾಸಿಟ್ ಮಾಡಿದ್ದೀನಿ. ಸೊ ವಿತ್ಡ್ರಾ ನೋಡಿದ್ರೆ 300 ರೂಪಾಯಿ ಮಾತ್ರ ವಿತ್ಡ್ರಾ ಮಾಡಿದ್ದೀನಿ. ಸೊ ಅವತ್ತು ಏನೋ ಮಾಡಕ್ ಹೋಗ ಅವನ ಅಮ್ಮನ ಏನೇನೋ ಆಗೋಯ್ತು ಗುರು, ಇರ್ಲಿ ಏನು ಮಾಡೋಕ್ಕಾಗಲ್ಲ. ಸೊ ಒಂದ್ಸತಿ ಕೆಟ್ಟ ಮೇಲೆ ಬುದ್ಧಿ ಬರೋದು ಅನ್ನಂಗೆ ಅಮೌಂಟ್ ಹಾಕಿದ್ದೀವಿ ಇದಕ್ಕೆ. ಸೊ ಬನ್ರಿ ಇವಾಗ ಬ್ಯಾಲೆನ್ಸ್ ಡೀಟೇಲ್ಸ್ ಅಲ್ಲಿ ನೋಡ್ಬೋದು. ಸೊ ಎಷ್ಟೋ ಒಂದು ಹಾಕಿದ್ದೀನಿ ಡಿಪಾಸಿಟ್ ನೋಡ್ಕೊಬೋದು. ಒಂದ್ಸತಿ 520, 1800, 1,536 ಹಿಂಗೆ ಹಾಕಿದ್ದೀನಿ. ಮತ್ತೆ ವಿತ್ಡ್ರಾವಲ್ ನೋಡ್ತಾನೆ 300 ರೂಪಾಯಿ ಮಾಡಿದ್ದೀನಿ. ಇವಾಗ ಅರ್ನಿಂಗಿಗೆ ಹೋಗೋಣ.
ಸ್ವರ್ಣಿಂಗಲ್ ಬಂದ್ಬಿಟ್ರೆ ನೋಡ್ಬೋದು, 1000 ರೂಪಾಯಿ ನಾನು ತಗೊಂಡಿದೀನಿ, ಅದು ಆಲ್ರೆಡಿ 4 ಡೇಸ್ ಏನಾಗಿದೆ 1360 ರೂಪಾಯಿ ಅರ್ನಿಂಗ್ ಆಗಿದೆ. ಆದ್ರೆ ಇದು ಮುಂದೊಂದ್ ದಿನ ಬರುತ್ತಾ ಬರಲ್ಲ ಗೊತ್ತಿಲ್ಲ, ಅಫ್ಕೋರ್ಸ್ ಹೇಳ್ತೀನಿ ಬರಲ್ಲ. ಸೊ ಖಂಡಿತವಾಗ್ಲೂ 100%ಗೆ 200% ಬರಲ್ಲ ಗುರು, ಈ ದುಡ್ಡಂತೂ ಬರಲ್ಲ, ಮರ್ತ್ಕೊಂಡ್ಬಿಡ್ರಿ. ಯಾಕಿರೋದು ವೇಸ್ಟ್, 1000 ರೂಪಾಯಿ ಕಟ್ಕೊಂಡು ಹೋಯ್ತು ನಮ್ಮ ಹಾಳು ಬಿದ್ದೋಗ್ಲಿ. ಸೊ ಮುಂಡೆ ಮಗ ಅನ್ನ 1000 ರೂಪಾಯಿ ಎಂಟ್ರನ್ನಾದ್ರೂ ಚೆನ್ನಾಗಿ ನೋಡ್ಕೊಳ್ಳಿ, ಹೋಗ್ಲಿ ಬಿಟ್ಟಾಗ್ರಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಫಿಡಿಲಿಟಿ ನೋಡೋದು, 320 ರೂಪಾಯಿ ಪ್ಲಾನು ನೆಕ್ಸ್ಟು. ಸೊ 60 ದಿನದಲ್ಲಿ ಡೈಲಿ 105 ರೂಪಾಯಿ ಹತ್ರ 60 ದಿನ ಬರುತ್ತೆ. ಸೊ ಅದು ಕೂಡ ಬರಲ್ಲ ಪಕ್ಕ. ಡೈಲಿ ಇನ್ಕಮ್ ನೋಡ್ಬೋದು, 200 ರೂಪಾಯಿ ಹಾಕಿದ್ರೆ 300 ರೂಪಾಯಿ ಕೊಡ್ತೀನಿ ಅಂತ ಹೇಳಿದಾನೆ. ಸೊ ಕೊಟ್ಟಿದ್ದಾನೆ ಅದನ್ನಂತೂ. ಸೊ ನೆಕ್ಸ್ಟ್ ಆಕ್ಟಿವಿಟಿನಲ್ಲಿ ಗುರು, ಸೊ ಫಸ್ಟು 1579 ರೂಪಾಯಿ ಹಾಕಿದೆ, ಅದು ಇವಾಗ ಆಲ್ರೆಡಿ 2400 ಏನೋ ಆಗಿದೆ, 4 ಡೇಸ್ ವರ್ಕಿಂಗ್ ಅವರ್ ಆಗಿದೆ. ಸೊ ನೆಕ್ಸ್ಟು ನೋಡ್ಬೋದು, 757 ರೂಪಾಯಿ ಹಾಕಿದ್ದೀನಿ ಇನ್ನೊಂದು ಪ್ಲಾನಲ್ಲಿ ಆಕ್ಟಿವಿಟಿಲೇ. ಸೊ ಅದು 3 ಡೇಸು ಡೈಲಿ 1514 ರೂಪಾಯಿ. ಸೊ ಕಂಪ್ಲೀಟ್ ಆಗಿದೆ 4547 ರೂಪಾಯಿ. ಸೊ ನೋಡ್ಬೋದು, ಅವನಮ್ಮ ಯಾವ ದುಡ್ಡು ಬಂದಿಲ್ಲ ಗುರು, ಏನು ಮಾಡೋಣ. 3,500 ಯಾರು ಮನೆ ಹಾಳು ಮಾಡ್ತಂದಿ ಕಣ ಗುರು, ಈ ಬೋಳಿ ಮಕ್ಕಳಿಗೆ. ಸೊ ಈ ಥರ ಅಪ್ಲಿಕೇಶನ್ಸ್ ಇವೆಲ್ಲ, ದಯವಿಟ್ಟು ಹೇಳ್ತೀನಿ ಯಾರು ಕೂಡ. ಸೊ ಈ ಥರ ಅಪ್ಲಿಕೇಶನ್ಗೆ ಇನ್ವೆಸ್ಟ್ಮೆಂಟ್ ಮಾಡಿರಿ ಅಂತ ಯಾರಾದರೂ ಯೂಟ್ಯೂಬರ್ಸ್ ವೀಡಿಯೋ ಮಾಡಿದ್ರೆ ದಯವಿಟ್ಟು ಇನ್ವೆಸ್ಟ್ಮೆಂಟ್ ಅಂತೂ ಮಾಡಕ್ಕೆ ಹೋಗ್ಲೇಬೇಡ್ರಿ ಗುರು. ತಿಕ್ಕ ಮುಚ್ಕೊಂಬಿಟ್ಟು ಆ ದುಡ್ಡನ್ನ, ಸೊ ಎಂತಕ್ಕಾದ್ರೆ ಬೇರೆದ್ ಯೂಸ್ ಮಾಡ್ಕೊಳ್ರಿ, ಇಂಥದ್ಕೆಲ್ಲ ಯೂಸ್ ಮಾಡಕ್ಕೆ ಹೋಗ್ಬೇಡ್ರಿ. ಸೊ ಅದೇ ಫಸ್ಟ್ ಟೈಮ್ ನಾನು ಈ ಥರ ಯಾಮಾರಿತ್ತು. 3,500 ಗುರು, ಏನಾದರೂ ಬಟ್ಟೆ ಏನಾದರೂ ತಗೊಂಬೋದಾಗಿತ್ತು, ನಮ್ಮನ್ನು ನೋಡಿದ್ರೆ ಹಿಂಗಾಕಿ ಹಿಂಗಾದು. ಸೊ ಮೊದಲು ಹೆಂಗೋ ಚೆನ್ನಾಗಿದ್ದು, ಇದು ಯಾವುದೋ ಫಿಡಿಲಿಟಿ. ಸೊ ಯೂಟ್ಯೂಬಲ್ಲಿ ನೋಡ್ಕೊಂಡು ನೋಡ್ಕೊಂಡು ಬಂದ್ಬಿಟ್ಟು ಹಿಂಗಾದ ಕತೆ, ನನ್ನ ಕತೆ ಹಿಂಗಾಯ್ತು. ಸೊ ಅದಕ್ಕೋಸ್ಕರ ವೀಡಿಯೋ ಮಾಡ್ತಾ ಇರೋದು ಇದು. ಸೊ ಎಲ್ಲರಿಗೂ ಯೂಸ್ಫುಲ್ ಆಗಲಿ ಅಂತಲೇ ಮಾಡ್ತಾ ಇರೋದು, ಯಾಕೆಂದರೆ ತಿಳ್ಕೊಬೇಕಲ್ಲ. ಸೊ ಇನ್ನು ಡಿಪಾಸಿಟ್ ಯಾರು ಮಾಡ್ತಾ ಇರ್ತಾರೆ, ಅದಕ್ಕೆ ಓನ್ಲಿ ಡಿಪಾಸಿಟ್ ಅಷ್ಟೇ ಆಗ್ತಾ ಇರೋದು, ವಿತ್ಡ್ರಾ ಆಗ್ತಿಲ್ಲ ಗುರು. ಸೊ ಕೆಲವೊಬ್ಬರಿಗೆ ಆಗಬಹುದು, ಸೊ ಏನೋ ಸ್ಮಾಲ್ ಅಮೌಂಟ್ ಅಷ್ಟೇ ಆಗೋದು ಈ 300 ರೂಪಾಯಿ. ಸೊ ಆ ಥರ ಸ್ಮಾಲ್ ಅಮೌಂಟ್ ಆಗಬಹುದೇನೋ ಗೊತ್ತಿಲ್ಲ, ಬಟ್ ನಾನು ನೋಡ್ಬೋದು ಇಲ್ಲಿ ಕಂಪ್ಲೀಟ್ ಆಗಿದೆ ವರ್ಕಿಂಗ್ ಡೇಸ್, 3 ಡೇಸ್ ಕೂಡ ಕಂಪ್ಲೀಟ್ ಆಗಿದೆ, ಬಟ್ ಬಂದಿಲ್ಲ. ಡೈಲಿ ಇನ್ಕಮ್ ಅಲ್ಲಿ ನೋಡ್ಬೋದು ರೆವೆನ್ಯೂ ಜನರೇಟೆಡ್ ಅಂತ ಇದೆ. ಸೊ ಆಲ್ರೆಡಿ ಅದು ಅಮೌಂಟ್ ನನಗೆ ಬಂದಿದೆ, ಬಟ್ ಇದು ಬಂದಿಲ್ಲ ಗುರು. ಅಮ್ಮನ ಹಾಳು ಬಿದ್ದು ಹೋಗ್ಲಿ, ಇನ್ನೇನು ಮಾಡೋಣ. ಸೊ ನೀವಂತೂ ದಯವಿಟ್ಟು ಯಾರು ಇದಕ್ಕೆಲ್ಲ ಅಮೌಂಟ್ ಹಾಕೋಕ್ಕೋಗ್ಬಿಟ್ರಿ, ದೊಡ್ಡ ಫ್ರಾಡ್ ಅಪ್ಲಿಕೇಶನ್ ಇದಂತೂ. ಸೊ ಇದಕ್ಕೆ ಅಮೌಂಟ್ ಹಾಕಿದ್ರೆ ನೀವು ಕೆಟ್ಟರಿ ಎಷ್ಟೇ ಹೇಳ್ತಾ ಇದ್ದೀನಿ ಮೊದಲೇ. ಸೊ ಯಾರು ಕೂಡ ಈ ಅಪ್ಲಿಕೇಶನ್ಗೆ ಅಮೌಂಟ್ ಹಾಕಕ್ಕೆ ಹೋಗ್ಬಿಟ್ರಿ. ಸೊ ಸ್ನೇಹಿತರೆ ಇದಾಗಿರುತ್ತೆ ವೀಡಿಯೋ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಮತ್ತೊಂದು ವೀಡಿಯೋ ಜೊತೆ ಸಿಗೋಣ. ಸೊ ಬಾಯ್, ಸೀ ಯು, ಟೇಕ್ ಕೇರ್.